ಅಲ್ಲಿ ಒಳಗಡೆ ಸೀತಾರಾಮ್ ಶೆಟ್ಟಿ ಅಂತ ಅಂದ್ಬಿಟ್ಟು ಅಂತ ಕ್ಯಾಂಟೀನ್ ನಡೆಸ್ತಿದ್ದ ಜನರಲ್ ಮಂಗಳೂರಿಯನು ಜನರಲ್ ಹಾಸ್ಟ್ ಒಳಗಡೆಗೆ. ಅವನು ನನ್ನ ಲೆಕ್ಕದಲ್ಲಿ ಈಸ್ ಎ ಬ್ರೈನ್ ಫಾರ್ ಕೊತ್ವಾಲ. ಈ ಕೊತ್ವಾಲ ಬಂದರೆ ಸೀತಾರಾಮ್ ಶೆಟ್ಟಿ ಪ್ರಸ್ತಾಪ ಒಂದೇ ಬರುತ್ತೆ ಸರ್. ಯಾಡ್ ಶಿವಣ್ಣ ಇದ್ದಾರಲ್ಲ ಅವನು ಮತ್ತೆ ಕೊತ್ವಾಲ ನಿಲ್ಲಿಸ್ಬಿಟ್ರೆ ಅಕ್ಕಪಕ್ಕ ಇಬ್ಬರು ಒಂದೇ ಥರ ಇದ್ರಂತೆ. ಹೌದಾ? ಓಕೆ. ಒಂದು 15 ಜನ ಮಾಸ್ಕ್ ಹಾಕೊಂಡಿದ್ದ ಅವ್ರು ಬಂದು ಯಾಡ್ ಶಿವಣ್ಣನ ಬ್ರೈನ್ ಈಚೆ ಬರುವವರೆಗೂ ಹೊಡೆದಾಕ್ಬಿಡ್ತಾರೆ. ಈಗ ಹಂಗಾಗಿದ್ರೆ ಹೇಗೆ ಹಾಕ್ಬಿಟ್ಟು ವಾಟ್ಸಪ್ಪಲ್ಲೋ ಫೇಸ್ಬುಕ್ಲೋ ನಾನು ಬದುಕಿದ್ರೆ ಜೀವಂತವಾಗಿ ನಾನೆಲ್ಲ ಸತ್ತವನು ಅಂತ ಹೇಳ್ಬಿಡೋರು. ಹಂಗಲ್ಲ ಕೊತ್ವಾಲನ ರೇಟಲ್ಲಿ ಈಗ ಯಾಡ್ ಶಿವಣ್ಣ ರನ್ ಆಗ್ಬಿಟ್ಟಾತಕ್ಕೆ ಫುಲ್ಲು ಈ ವಿಚಾರನೇ ಜಯರಾಜ ಮುಟ್ಟಿಸ್ತಾನೆ ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ ಅಂತ. ಹೌದಾ? ಓಕೆ. ಅಂದ್ರೆ ಅಡ್ವಾಂಟೇಜ್ ಹೆಂಗ್ ತಗೋಬಹುದು ಅಂತ ನೋಡ್ತಾನೆ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಬೆಂಗಳೂರು ಅಂಡರ್ವರ್ಲ್ಡ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಅಂಡರ್ವರ್ಲ್ಡ್ ಹೇಗೆ ತನ್ನ ನೇಸೆಂಟ್ ಸ್ಟೇಜಿಂದ ಹೇಗೆ ಬಲಿಷ್ಠಗೊಳ್ತಾ ಹೋಯಿತು ಮತ್ತು ಅದಕ್ಕೆ ಬೇರೆ ಬೇರೆ ಪ್ಲೇಯರ್ಗಳು ಹೇಗೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರು ಅಂಥೇಳಿ. ಸರ್, ನೀವು ಕಳೆದ ಸಂಚಿಕೆಯಲ್ಲಿ ನಮ್ಮ ತುಂಬ ಬ್ರೇವ್ ಆಫೀಸರ್ಗಳ ಹೆಸರುಗಳನ್ನ ಹೇಳಕ್ಕೆ ಶುರು ಮಾಡಿದ್ರಿ. ಸೊ ಆ ಆಫೀಸರ್ಗಳೇ ಹೇಳ್ತಿದ್ದಂಗೆ ನನಗನ್ನಿಸ್ತು ಇದನ್ನು ತುಂಬ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದನ್ನು ತುಂಬ ಸುದೀರ್ಘವಾಗಿ ಮಾತಾಡ್ಬೋದು ಅಂತ ಅನ್ನಿಸ್ತು ನನಗೆ. ಸರ್, ಸರ್, ನಮ್ಮ ಅಶೋಕ್ ಕುಮಾರ್ ಇರ್ಬೋದು, ಬಿ ಕೆ ಶಿವರಾಮ್ ಇರ್ಬೋದು, ಲವ ಕುಮಾರ್ ಇರ್ಬೋದು, ಭೀಮಯ್ಯ ಇರ್ಬೋದು, ಅದು ಸುಮತಿಯವರು, ಗಣಪತಿಯವರು ಇರ್ಬೋದು, ಪುಣಚ ಅವರು, ಪುಣಚ ಹರಿಸಿಂಗ್ ಅವರು, ಹರಿಸಿಂಗ್ ಅವರು, ರಮೇಶ್ ಚಂದ್ರ ಅವರು, ರಮೇಶ್ ಚಂದ್ರ ಅವರು, ಆಮೇಲೆ ಕೆ ವಿ ಕೆ ರೆಡ್ಡಿ ಅವರು, ಕೆ ವಿ ಕೆ ರೆಡ್ಡಿ, ಸುಬ್ಬಣ್ಣ ಅವರು, ಸುಬ್ಬಣ್ಣ ಎಲ್ಲ ಬಹಳ ಬಲಿಷ್ಠ ಇರ್ತಾರೆ ಅವಾಗ ಆ ಬೆಂಗಳೂರು ಸಿಟಿನಲ್ಲಿ. ಆಗಲೇ ಒಂದು 12-13-15 ವರ್ಷದವರೆಗೂ ಸರ್ವಿಸ್ ಆಗಿರುತ್ತೆ. ಅವ್ರಿಗೊಂದು ಚಾಲೆಂಜಸ್ ಅಂತ ಅನ್ನುವಂಥದ್ದು ಅವ್ರಿಗೆ ಪ್ರತಿ ದಿವಸ ಕಾಡ್ತಾ ಇರ್ತದೆ. ಇವ್ರು ಏನಿದು ನಮ್ಮ ಮುಂದೆ ಹೆಂಗೆ ಬೆಳಿಗ್ಗೆ ಸಾಧ್ಯ ಆಗ್ತದೆ ಇವರು ಅಂತೇಳಿ ಅಂತ. ಅದಕ್ಕೆ ಒಂದು ಲೀಡರ್ಶಿಪ್ ತೊಗೋಬೇಕಲ್ಲ, ಒಂದು ಕಮಿಷನರ್ ರೇಟಲ್ಲೇ ಡಿ ಸಿ ಪಿನೋ ಕಮಿಷನರು ಇವ್ರನ್ನ ಬರ್ನ್ ಮಾಡಿ ಏನಾದರೂ ಒಂದು ಇವ್ರನ್ನ ಒಂದು ಗತಿ ಕಾಣಿಸಿ ಇವ್ರಿಗೆ. ಇದು ನಮಗಿಂತ ಹೆಂಗೆ ಇವ್ರ ಮೇಲೆ ಹೋಗಿ ಸಿಸ್ಟಮ್ಗಿಂತ ಮೇಲೆ ಬೆಳೆದ್ಬಿಟ್ರೆ ಅದು ಅವಮಾನನೇ ಅಲ್ವಾ ಯಾರೇ ಆಗಲಿ. ಸಿಸ್ಟಮ್ ಈಸ್ ಆಲ್ವೇಸ್ ಸಿಸ್ಟಮ್, ಇಟ್ ಈಸ್ ಲೈಕ್ ಎವರೆಸ್ಟ್. ಅದು ಅದನ್ನು ಯಾರೂ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋದವರೆಲ್ಲ ಮೇಲ್ಕತ್ ಕೆಳಗಿಳಿಬೇಕು ಇಲ್ಲ ಸಾಯ್ಬೇಕು. ಸಿಸ್ಟಮ್ ಈಸ್ ಲೈಕ್ ದಟ್. ಅದ್ರ ವಿರುದ್ಧವಾಗಿ ಯಾರೂ ನಿರಂತರವಾಗಿ ನಿಲ್ಲಕ್ಕೂ ಸಾಧ್ಯ ಆಗೋದಿಲ್ಲ, ಅದರಿಂದ ಬಚಾವಾಗಿ ನಾನು ಆಗ್ತೀನಿ ಅಂತ ಬದುಕೋಕ್ಕೂ ಸಾಧ್ಯ ಆಗೋದಿಲ್ಲ. ಸರ್ಕಾರ ಸಿಸ್ಟಮ್ ಈಸ್ ಎ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆಳಗಡೆ ಕೆಲಸ ಮಾಡ್ತಂಥವ್ರ ವಿರುದ್ಧವಾಗಿ ಗೆಲ್ಲಕ್ಕಾಗೋದಿಲ್ಲ. ಯಾವಾಗ ಗೆಲ್ಲಕ್ಕಾಗೋದಿಲ್ಲ ಅಂದರೆ ತಪ್ಪು ಮಾಡೋದು ನಿಲ್ಲಿಸಿದಾಗ ಮಾತ್ರ ಗೆಲ್ಬೋದು ಅಷ್ಟೇ, ತಪ್ಪು ಮಾಡಿದಾಗ ಮಾತ್ರ ಗೆಲ್ಲಕ್ಕಾಗಲ್ಲ. ಓಕೆ. ಅದರಿಂದ ಅದೊಂದು ಭಾಳ ಗಟ್ಟಿಯಾದಂಥ ಪಡೆ ಅವಾಗ ಕಟ್ಟೋದಕ್ಕೆ ಪ್ರಾರಂಭ ಆಯ್ತು ಅವಾಗ ಆ ಸಮಯದಲ್ಲಿ. ಓಕೆ. ಅದಾದ್ಮೇಲೆ ಅಂದ್ರೆ ಈಗ ರೌಡಿ ಸ್ಕ್ವಾಡ್ ಅಂತೆಲ್ಲ ಅಂತಾರಲ್ಲ ಅದೆಲ್ಲ ಈಗಲೇ ಆಗೋದು ಸರ್ ಅಥವಾ ಆಮೇಲೆ? ಹೌದೌದು. ಅವಾಗ ಇಂತಿಂಥವ್ರನ್ನೆಲ್ಲರೂ ನೀವು ಬಿಡಬೇಡಿ ಅನ್ನುವಂಥ ಆದೇಶಗಳು ಅವ್ರು ಬಂತು. ಅವಾಗ ಅವ್ರಿಗೂ ಗೊತ್ತಾಯ್ತು ಯಾರು ಬಲಿಷ್ಠರಿದ್ದಾರೆ ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಭಾಳ ಡೆಡಿಕೇಟೆಡ್ ಆಗಿ ಯಾರು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡೋದೇನವ ಕಷ್ಟ ಆಗ್ತಾ ಇರಲ್ಲ ಬೆಂಗಳೂರು ಸಿಟಿನಲ್ಲಿ. ಇಟ್ ಈಸ್ ಎ ವೆರಿ ಸ್ಮಾಲ್ ಸಿಟಿ ಆ್ಯಂಡ್ ಆಲ್ಸೋ ಭಾಳ ಇಂಪಾರ್ಟೆಂಟ್ ಕೇಸಸ್ ಆದಾಗ ಅವರೇ ಹ್ಯಾಂಡ್ಲ್ ಮಾಡ್ತಾಯಿದ್ರು, ಪತ್ತೆ ಮಾಡುವಂಥದ್ದು ಮಾಡ್ತಾಯಿದ್ರು, ಹಿಡ್ಕೊಬರೋದು ಮಾಡ್ತಾಯಿದ್ದಾಗ ಏನಾಗ್ತದೆ ಅಂತಂದರೆ ಎವ್ರಿ ಆಫೀಸರ್ ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ಓವರ್ ಆಲ್ ದ ಪರ್ಸನ್ಸ್ ಕ್ಯಾನ್ ಕೇಪಬಲ್ ಟು ಡೂ ದಿಸ್ ಟೈಪ್ ಆಫ್ ನ್ಯಾಸ್ಟಿ ವರ್ಕ್ಸ್ ಅಂತ. ಅವಾಗ ಗೊತ್ತಾಗ್ಬಿಡುತ್ತೆ ಯಾರನ್ನ ಐಡೆಂಟಿಫೈ ಮಾಡಬೇಕು, ಯಾರಿಗೆ ಫಿಂಗರ್ ಟಿಪ್ ಮಾಡಿ ಅವ್ರು ನೇಮಕ ಮಾಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ಆ ಕೆಲಸ ಎಲ್ಲ ಇವ್ರಿಗೆ ಭಾಳ ಇಂಪಾರ್ಟೆಂಟ್ ಟಾಸ್ಕ್ಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಏನು ಈಗ ಅವನು ಜೈಲಿಗೆ ಹೋದ, ಜೈಲಿಗೆ ಹೋಗ್ಬಿಟ್ಟಾದ್ಮೇಲೆ ಮತ್ತೆ ಅವ್ನು ಜೈಲಿಂದ ವಾಪಸ್ಸು ಬಂದು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದು ಜಯರಾಜ್ ಕೂತ್ಕೊಬಿಡ್ತಾನೆ. ಹೌದಾ? ಅವ್ನು ಪೂರ ಅವನು ಅಲ್ಲಿಂದ ಜೈಲು ಎಲ್ಲ ಅವಧಿನೂ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಕಳಿವಂಥದ್ದು. ಜೈಲ್ ಹೆಸರಿಗೆ ಮಾತ್ರ, ಜೈಲ್ ಹೆಸರು ಮಾತ್ರ ಜೈಲ್ ಅಷ್ಟೇ, ಸೆಂಟ್ರಲ್ ಜೈಲು. ಆಲ್ ದ ವೇ ಈಸ್ ಇನ್ ಬೆಂಗಳೂರು ಸೆಂಟ್ರಲ್ ಜೈಲ್ನ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ನ ಜೈಲು ವಾರ್ಡ್ಲೇ ಇದ್ದಿದ್ದು. ಅಲ್ಲೇ ಬೆಳಗ್ಗೆ ಅವ್ರಿಗೆ ಇನ್ನೂ ಹತ್ರ ಆಗ್ಬಿಡ್ತು, ಸೇಫ್ ಆಯಿತು. ಮತ್ತು ಅಲ್ಲಿಗೆ ಪ್ರತಿ ದಿವಸ ಅಲ್ಲಿಗೆ ಬರುವಂಥದ್ದು, ಮಾತಾಡಿಸ್ಕೊಂಡು ಹೋಗುವಂಥದ್ದು, ಡೀಲ್ಗಳು ತೊಗೊಬರುವಂಥದ್ದು, ಡೀಲ್ ಕೊಡುವಂಥದ್ದು, ಏನೇನು ನಡೀತಾ ಇದೆ, ಪ್ರತಿ ದಿವಸ ಚಟುವಟಿಕೆ ಏನು, ಕೊತ್ವಾಲಿಂದ ಏನು ನಡೀತಾ ಇದೆ, ಅಯಲ್ ಕುಮಾರ್ದು ಏನು ನಡೀತಾ ಇದೆ, ಯಾರ್ಯಾರ್ದು ಏನೇನು ಕಾನ್ಸ್ಪಿರಸೀಸ್ ಮಾಡ್ತಾವ್ರೆ, ಆಮೇಲೆ ಇವ್ನ ಬಗ್ಗೆ ಬೇರೆ ಬೇರೆದು ಏನೇನು ನಡೀತಾ ಇದೆ ಚಟುವಟಿಕೆಗಳು ಅಂತ ಅನ್ನುವಂಥದ್ದು ಎವ್ರಿ ಡೇ ಅದೊಂಥರ ಡಿಸ್ಕಷನ್ ಅನ್ನುವಂಥದ್ದು ಒಂಥರ ಏನು ಎಂಥ ಮಂಟಪ ಆಗೋಗ್ಬಿಡ್ತದ್ದು, ಜಯರಾಜ್ ಮಂಟಪ ಆಗೋಯ್ತದ್ದು. ಓಕೆ. ವಿಕ್ಟೋರಿಯಾ ಹಾಸ್ಪಿಟಲ್ ಈಸ್ ಕಾಲ್ಡ್. ಸರಿ, ಈ ಜೈಲ್ ವಾರ್ಡ್ ಅಂದರೆ ಜೈಲಲ್ಲಿ ಒಂದು ವಾರ್ಡ್ ಮಾಡಿರ್ತಾರೆ? ಹೌದು, ಜೈಲಲ್ಲೇ ಸಪ್ರೇಟ್ ವಾರ್ಡ್ ಮಾಡಿರ್ತಾರೆ. ಅದು ಭಾಳ ಭದ್ರತೆ ಇರ್ತದೆ, ನಮ್ಮ ಪೊಲೀಸವ್ರು ಕಾವಲ್ ಇರ್ತಾರೆ, ಒಳಗೆ ಇಂಡಿಪೆಂಡೆಂಟ್ ಸೆಲ್ ಇರ್ತವೆ, ಸೆಲ್ ಒಳಗಡೆಗೆ ಹಾಕ್ಬಿಟ್ಟಿರ್ತಾರೆ. ಆಚೆ ಭಾಳ ಬದ್ಧವಾದಂಥ ಇದಿದೆ, ಅದು ಲಾಕ್ ಮಾಡ್ಕೊಳ್ತಾರೆ. ಒಳಗಡೆ ಪೊಲೀಸ್ ಆಫೀಸರ್ಗಳು ಇರ್ತಾರೆ, ಅವ್ನು ಒಳಗಿರ್ತಾನೆ, ಅಲ್ಲಿ ಬೇರೆ ಯಾವುದೇ ಕೈದಿಗಳಿಗೆ ಅವಕಾಶ ಇರಲ್ಲ. ಅಲ್ಲ, ಬೇರೆ ಯಾರಾದರೂ ಕೈದಿಗಳು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರೆ ಅಲ್ಲೇ ಅಡ್ಮಿಟ್ ಆಗ್ತಾರೆ? ಆ ಥರ ಏನಾದರೂ ಜೈಲಿಗೆ ಹೋಗಿ ಏನಾದರೂ ಅವ್ರು ಟ್ರೀಟ್ಮೆಂಟ್ಗೆ ಬಂದವರು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅವ್ನು ತಂದು ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಆ ವಾರ್ಡಲ್ಲಿ. ಅಲ್ಲಿ ಬೇರೆ ಬೇರೆ ಬೆಡ್ಗಳಿರ್ತವೆ, ಬೆಡ್ಗಳಿರ್ತವೆ ಅಲ್ಲಿ. ಅದು ಒಳಗಡೆ ಏನು ಮಲಿಕುಳುಕೇನೆ ಅಂಥದ್ದು ಏನಿರಲ್ಲ, ಆರ್ಡಿನರಿ
ಜೈಲ್ ತರನೇ ಇರ್ತದೆ, ಕಂಬಿ ನಮ್ಮ ಏನು ಪೊಲೀಸ್ ಸ್ಟೇಷನ್ ಲಾಕಪ್ ಇರ್ತದಲ್ಲ ಹಂಗೆ ಇರ್ತದೆ. ಹೌದೌದು, ಅಲ್ಲೇನು ಇವ್ರಿಗೇನು ಹಾಸಿಗೆ ಮಂಚ ಗಿಂಚ ಆಳು ಮುಳು ಏನು ಕೊಡಲ್ಲ. ಒಂದು ಕಬ್ಬಿಣದ ಕಾಟ್ ಕೊಟ್ಟಿರ್ತಾರೆ, ಅದ್ರ ಮೇಲೇನೋ ಒಂದು ದಿಂಬು ಗಿಂಬು ಆಳು ಮುಳು ಕೊಟ್ಟಿರ್ತಾರೆ, ಒಂದು ಸಣ್ಣದೊಂದು ಮಂಜ್ ಚಾಪೆ ಗೀಪೇನ ಅಷ್ಟೇನೆ. ಅಲ್ಲೇನು ಅವ್ರಿಗೇನು ಕೂತ್ಕೊಬಿಟ್ಟು ಮೇಲ್ಗಡೆ ಕರ್ಟನ್ ಪರ್ಟನ್, ಬಟ್ ಜಯರಾಜ ಕರ್ಟನ್ ಪರ್ಟನ್ ಎಲ್ಲ ಹಾಕ್ತಿದ್ರು ಹೋಗಿ. ಅದಕ್ಕೆಲ್ಲ ಬೇಜಾನ್ ಜನ ಪೊಲೀಸ್ ಅವರುಗಳು ಇದ್ರಂತೆ. ಆಗ ಕರ್ಟನ್ ಗಿರ್ಟನ್ ಹಾಕೋದು, ಕೆಳಗಡೆ ಇದು ಮಾಡೋದು, ಎಲ್ಲ ತರವಾದಂಥ ಸೇವೆಗಳು ಎಲ್ಲ ಸಿಕ್ತಿತ್ತಂತೆ. ಎಲ್ಲ ಹೇಳ್ತಿದ್ರಲ್ಲ, ಆರಾಮಾಗಿ ಇದ್ಬಿಟ್ಟಿದ, ಚೆನ್ನಾಗಿ ಹಾಕ್ಬಿಟ್ಟಿದ, ದಪ್ಪಗೆ ಹಾಕ್ಬಿಟ್ಟು ಇರಲಿ. ಅದೇನು ಕೈದಿ ಅಂದರೆ ಈಸೆ ಅವನು ಏನು ಮಾಡಿದ್ದಾನೋ ಇಲ್ಲವೋ ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದರೆ ನಮ್ಮ ಕೆಲಸ ನಾವು ಮಾಡಬೇಕಲ್ಲ, ಪೊಲೀಸ್ ಪೊಲೀಸ್ ಕೆಲಸ ಮಾಡಬೇಕು, ಕಾವಲುಗಾರ ಕಾವಲುಗಾರ ಕೆಲಸ ಮಾಡಬೇಕು. ಅವ್ರವ್ರ ಕೆಲಸಗಳು ಮಾಡದೇ ಇದ್ದಾಗ ಇಂಥವರೆಲ್ಲ ಬೆಳ್ಕೊಬಿಡ್ತಾರೆ. ಇವನು ಬಂದಿರೋದು ಈಗ ಅವನು ಆರೋಗ್ಯ ಸರಿ ಇಲ್ಲ ಅಂತ ದಾಖಲಾಗಿರೋದು. ಹೌದು, ಆರೋಗ್ಯ ಸರಿ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಅಂತ ಮೆಡಿಕಲ್ ಗ್ರೌಂಡ್ಸ್ ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ. ಇವನು ಈಗ ಜೈಲಲ್ಲಿ ಟೋಟಲ್ ಓವರ್ಆಲ್ ಜೈಲ್ ಈ ಕೇಸ್ ಒಳಗಡೆ ಅಷ್ಟು ವರ್ಷ ಇದ್ರೂ ಸಹ ಪೂರ್ತಿ ರೆಕಾರ್ಡ್ಸ್ ಪ್ರಕಾರ ಎಷ್ಟೋ 28 ದಿವಸನೋ 21 ದಿವಸನೋ ಅಷ್ಟೇ ಅಂತೆ ಜೈಲ್ ಒಳಗಡೆ ಇದ್ದಿದ್ದು. ಇನ್ ಆಲ್ ದ ವೇ ಆಲ್ ದ ಇಯರ್ಸ್ ಇನ್ ಸೆಕ್ಟೋರಿ ಹಾಸ್ಪಿಟಲ್ ಒನ್. ಹೌದಾ? ಮತ್ತು ಅವನ ಅನುಪಸ್ಥಿತಿಯಲ್ಲಿ ಇವರೆಲ್ಲ ಅಂಡರ್ವರ್ಲ್ಡ್ ಇವರು ನಮ್ಮ ಕುಮಾರ್ ಆಗಲಿ, ಇವರು ಕುಮಾರ್ ಆಯಿಲ್ ಕುಮಾರ್ ಇವರೆಲ್ಲ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಆಯ್ತು ಸರ್? ಮತ್ತು ಇವನು ಇಲ್ಲೇ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಅವನಿಗೆ ಇದು ಮಾಡೋಕ್ಕಾಗಲಿಲ್ವಾ? ಅಲ್ಲ, ಆವಾಗ ಈಗ ಯಾರು ಒಳಗೆ ಬಂದ ತಕ್ಷಣ ಏನಾಗ್ತಾಯಿತ್ತು, ಅವನು ನಾಜೋಕೈ ಇದ್ದಂಗೆ ಇಬ್ಬರಿಗೂ ಕೊಡ್ತಿದ್ದ ಅವ್ನು ಕಾಸನ್ನ. ಯಾರು? ಕುಮಾರ್, ಆಯಿಲ್ ಕುಮಾರ್. ಓಕೆ ಓಕೆ. ಅವನಿಗೆ ಆಯಿಲ್ ಕೊತ್ವಾಲಂಗೆ ಗೊತ್ತಿಲ್ಲಂಗೆ ಇವನಿಗೂ ಕೊಡ್ತಿದ್ದ, ಅವ್ನು ಹುಡುಗರಿಗೂ ಕೊಡ್ತಿದ್ದ. ಇಬ್ಬರೂ ಚೆನ್ನಾಗಿ ಇಟ್ಕೋಬೇಕಲ್ಲ ಅವನು, ಕಷ್ಟ ಆಗ್ತದಲ್ಲ ಇಲ್ಲಾಂದರೆ. ಯಾಕೆಂದ್ರೆ ಇಲ್ಲೇ ಕುಂತ್ಬಿಟ್ಟಿದ್ದಾನೆ, ಬೆಂಗಳೂರು ಸೆಂಟ್ರಲಲ್ಲಿ ಇವನು ಪಕ್ಕದಲ್ಲೇ, ದೂರ ಏನಿಲ್ವಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲು. ಆ ಕಾರಣಕ್ಕೆ ಏನಾಗ್ತಾಯಿತ್ತು, ಮ್ಯಾನೇಜ್ ಮಾಡ್ತಾ ಇದ್ದ ಅವನು. ಇಷ್ಟೆಲ್ಲ ಮಾಡಿಕೊಂಡು ಆಗಲೇ ಅವನು ಆಯಿಲ್ ಕುಮಾರು ಹೋಗಿ ಅವನು ಗೋವಾದಲ್ಲಿ ಒಂದು ಬೀಚಲ್ಲಿ ಒಂದು ಮನೆ ತಗೊಂಡಿದ್ದ, ಮತ್ತು ತಮ್ಮ ಆಂಧ್ರ ಪ್ರದೇಶದಲ್ಲಿ ಮಡ್ರಾಸಲ್ಲಿ ಒಂದು ನುಂಗಂಬಕ್ಕ. ಯಾಕೆಂತಂದರೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಟಕ್ಕಂತ ತಪ್ಪಿಸ್ಕೊಂಡು ಹೋಗ್ಬಿಡೋದು. ಅವನಿಗೇನಾದ್ರು ಸ್ಮೆಲ್ಟ್ ಆದ ತಕ್ಷಣವೇ ಇಲ್ಲ ಗೋವಾ ಹೋಗ್ಬಿಡೋದು, ಇಲ್ಲಾಂದರೆ ನುಂಗಂಬಕ್ಕ ಅವನು ಏನು ಮನೆ ತಗೊಂಡಿದ್ದಲ್ಲ ತಮಿಳ್ನಾಡಿಗೆ ಹೋಗ್ಬಿಡೋದು. ಈ ಥರ ಆಗಲೇ ಅವನು ಎಲ್ಲ ತರವಾದಂತಹ ಐಡೌಟ್ಗಳನ್ನೆಲ್ಲನೂ ಪಕ್ಕ ರೆಡಿ ಮಾಡ್ಕೊಂಡಿದ್ದ. ಆ ಸಮಯದಲ್ಲಿ ಜನರಲ್ ಹಾಸ್ಟೆಲ್ ಇದೆಯಲ್ಲ, ಜನರಲ್ ಹಾಸ್ಟೆಲ್ ಹೆಡ್ ಕ್ವಾರ್ಟರ್ ಆಗಿಬಿಟ್ಟಿತ್ತು. ಜನರಲ್ ಹಾಸ್ಟೆಲ್ ಅಂದರೆ ಇದರ ನಮ್ಮ ಪ್ಯಾಲೇಸ್ ರೋಡು ಬರುತ್ತೆ ನೋಡಿ, ನಮ್ಮ ಈಗ ಎಂಥ ಜ್ಞಾನಜ್ಯೋತಿ ಸಭಾಂಗಣ ಬರುತ್ತಲ್ಲ ಅದ್ರ ಎದುರುಗಡೆ ಇರ್ತಕ್ಕಂಥದ್ದು. ನಮ್ಮ ಹೋಮ್ ಸೈನ್ಸ್ ಕಾಲೇಜು ಎಡಗಡೆ ಜೈಲ್ಗೆ ಅಟ್ಯಾಚ್ ಆದಂಗೆ ಕಾಂಪೌಂಡ್ಗೆ ಈ ಕಡೆ ಇರ್ತಕ್ಕಂಥ ಫ್ರೀಡಮ್ ಪಾರ್ಕ್, ಈಗ ಫ್ರೀಡಮ್ ಪಾರ್ಕ್ ಹೋಗ್ತೀವಲ್ಲ ಅಲ್ಲಿ ಎಡಗಡೆ ಸೈಡ್ ಮೇನ್ ಪ್ಯಾಲೇಸ್ ರೋಡಲ್ಲಿ, ಅಲ್ಲಿ ಜನರಲ್ ಹಾಸ್ಟೆಲ್ ಇತ್ತು. ಜನರಲ್ ಹಾಸ್ಟೆಲೇ ಸರ್ಕಾರಿ ಇದ್ದದು ಹಾಸ್ಟೆಲ್ ಅದು. ಅದರೊಳಗಡೆ ಇವರೆಲ್ಲ ಹೆಡ್ ಕ್ವಾರ್ಟರ್ ಆಗೋಗ್ಬಿಟ್ಟು ಸುಮಾರು ದಿವಸ ಆಗಿತ್ತು. ಆಗಲೇ ರೂಮ್ಗಳಿದ್ದು ಅವರವೆಲ್ಲ. ಯಾರ್ದು ಸರ್? ಯಾರ್ದು? ಕೊತ್ವಾಲೊಂದು. ಹೌದಾ? ಹಾಂ, ಅಲ್ಲಿ ಆಗಲೇ ಅವನಿಗೆ ಭಾಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಕ್ಕಿತ್ತು. ಅಷ್ಟೊತ್ಕಾಲೆ ಗುಂಡೂರಾವ್ ಅವರು ಅವರು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿದ್ದರು. ಹಾಂ, ಆವಾಗ ಅವ್ರಿಗೆಲ್ಲ ಭಾಳ ಪ್ರಬುದ್ಧವಾದಂಥ ಒಂದು ಜಾಗ ಸಿಗೋಕ್ಕೆ ಶುರುವಾಗ್ತು. ಅಲ್ಲಿ ಒಳಗಡೆ ಸೀತಾರಾಮ್ ಶೆಟ್ಟಿ ಅಂತ ಅಂದ್ಬಿಟ್ಟು ಅಂತ ಕ್ಯಾಂಟೀನ್ ನಡೆಸ್ತಿದ್ದ ಜನರಲ್ ಹಾಸ್ಟೆಲ್ ಮಂಗಳೂರಿಗೆ. ಜನರಲ್ ಹಾಸ್ಟೆಲ್ ಒಳಗಡೆಗೆ ಅವನು ನನ್ನ ಲೆಕ್ಕದಲ್ಲಿ ಈಸ್ ಎ ಬ್ರೈನ್ ಫಾರ್ ಕೊತ್ವಾಲ. ನಂಗೆ ಈ ಕೊತ್ವಾಲ ಬಂದರೆ ಸೀತಾರಾಮ್ ಶೆಟ್ಟಿ ಪ್ರಸ್ತಾಪ ಬಂದೇ ಬರುತ್ತೆ ಸರ್. ಇಲ್ಲ, ಕೊತ್ವಾಲ ಬದುಕಿದ್ದೆ ಸೀತಾರಾಮ್ ಶೆಟ್ಟಿ ತಲೆಯಿಂದ, ಬ್ರೈನಿಂದ. ಇಲ್ಲಾಂದರೆ ಕೊತ್ವಾಲ ಯಾವಾಗೂ ಹೊಡೆದಾಕ್ಬಿಟ್ಟಿರೋರು. ಓಕೆ ಓಕೆ. ಹಾಂ, ಎಲ್ಲ ಸಾರಿನೂ ಕೊತ್ವಾಲ ಭಾಳ ಸೀತಾರಾಮ್ ಶೆಟ್ಟಿ ತುಂಬ ಬ್ರೈನಿ ವರ್ಕ್ ಮಾಡಿ ಅವ್ನು ಉಳ್ಕೊಂಡಿರೋದು, ಇಲ್ಲಾಂದರೆ ಬದುಕ್ತಾ ಇರಲಿಲ್ಲ ಅವನು ಹಲವಾರು ಸಾರಿ. ಅದೊಂಥರ ಅಡ್ಡ ಹೆಡ್ ಕ್ವಾರ್ಟರು. ಏನೇ ಕೊತ್ವಾಲ್ ಹುಡುಗರು ಎಲ್ಲೇ ಏನೇ ಹೋದ್ರು ಸೀತಾರಾಮ್ ಶೆಟ್ಟಿ ಅಲ್ಲಿ ಕ್ಯಾಂಟೀನ್ಗೆ ಬಂತು ಅಂದರೆ ಯಾರು ಎಲ್ಲೆಲ್ಲಿ ಹೋಗಾರೆ, ಯಾವಾಗ ಎಷ್ಟೆಷ್ಟೊತ್ತಿಗೆ ಬರ್ತಾರೆ, ಏನೇನು ಏನೇನು ಕತೆ, ಎಲ್ಲ ತರವಾದಂತಹ ಚಟುವಟಿಕೆಯಲ್ಲಿ ನಡೀತಾ ಇತ್ತು. ಕ್ಯಾಂಟೀನ್ ಇತ್ತು, ಮತ್ತು ಕೊತ್ವಾಲ್ನ ಹುಡುಗರು ಯಾರ್ಯಾರು ಬರ್ತಾರೋ ಅಲ್ಲಿಗೆ ಯಾರ್ಯಾರು ಹೋಗ್ತಾ ಇದ್ರು ಅವಾಗೆಲ್ಲ ಅವ್ರಿಗೆಲ್ಲ ಊಟಗಳು ತಿಂಡಿಗಳು ಯಾರ್ಯಾರು ಕಾಸು ಕೊಡಬೇಕು ಯಾರ್ಯಾರು ಕೊಡಲಿಲ್ಲ ಲೆಕ್ಕದ ಪುಸ್ತಕ ಎಷ್ಟು ಬಾಕಿ ಉಳ್ಕೊಂಡಿದೆ ಅದನ್ನೆಲ್ಲ ಸುಲಭ ತೊಗೊಳ್ಳುವಂಥದ್ದು ಇದು ನಡೀತಾ ಇತ್ತು. ಸೀತಾರಾಮ್ ಶೆಟ್ಟಿ ಆ್ಯಕ್ಚುಲಿ ಈಸ್ ಎ ಹೋಟೆಲಿಯರ್. ಪ್ರೀವಿಯಸ್ಲಿ ವಾಸ್ ಇನ್ ಯಶವಂತಪುರ, ಆ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ದು ಹೋಟ್ಲ್ ಇತ್ತು. ಅದಾದ್ಮೇಲೆ ಇಲ್ಲಿಗೆ ಬಂದು ಹೋಟ್ಲ್ ನಡೆಸಬೇಕು ಅಂತ ಬಂದಿದ್ದೆ. ಬಟ್ ಅವರೇ ಇವರೇ ಅಡ್ಡ ಮಾಡ್ಕೊಬಿಡ್ತಾರದ್ದ ಆ ಹೋಟೆಲ್ನ ಇವ್ರು ಅಡ್ಡ ಸಾಮಾನ್ಯವಾಗಿ ಮಾಡ್ಕೊಬಿಡ್ತಾರೆ. ಈಗ ದೊಡ್ಡ ಒಂದು ಡಾನ್ ಇದ್ರ ಪಕ್ಕದಲ್ಲಿದ್ದರೆ ಅಲ್ಲೊಂದು ಹೋಟ್ಲ್ ಇತ್ತು ಅಂತ ಅಂದರೆ ನಾವು ಮಾಡ್ಕೊಳ್ಳಿ, ನಾನು ಬಿಸ್ನೆಸ್ಸೇ ಮಾಡೋಕ್ಕಾಗಲ್ವಲ್ಲ. ಹೌದು ಹೌದು ಹೌದು, ಅವ್ರ ಜೊತೆ ಜೊತೆಲಿ ಸೇರ್ಕೊಳ್ಳೇಬೇಕು. ಬಟ್ ಇವನು ಏನು ಇವ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಇವನು ಸೀತಾರಾಮ್ ಶೆಟ್ಟಿ ನೇರವಾಗಿ ಭಾಗಿಯಾಗಿಲ್ಲ. ಭಾಗಿಯಾಗಿದ್ದಾನೆ ಅವ್ನು ಮರ್ಡರ್ ಕೇಸಲ್ಲಿ ಭಾಗಿಯಾಗಿದ್ದಾನೆ. ಹೌದು, ಯಾವಾಗ ಅಗ್ನಿಶಿದರು ಮತ್ತು ಕೊತ್ವಾಲ್ ಇವರೆಲ್ಲ ಮುಗಿಸು ಕಾರ್ಯಕ್ರಮದಲ್ಲಿ ಸೀತಾರಾಮ್ ಶೆಟ್ಟಿನೂ ಸಹ ಇದ್ದಾನೆ. ಓಕೆ ಓಕೆ. ಅವನು ಆ ಟೈಮಲ್ಲಿ ಯಾಕೆ ಅಂತ ಹೇಳ್ತೀನಿ, ಆ ಸಮಯದಲ್ಲಿ ಅವನು ಯಾಕೆ ಅವನ ಜೊತೆಗೆ ಹೋದ ಅಂದ್ಬಿಟ್ಟು, ಕೊಲ್ಲುಕ್ಕೆ ಯಾಕೆ ಹೋದ ಸೀತಾರಾಮ್ ಶೆಟ್ಟಿ? ಕೊತ್ವಾಲನ ಬ್ರೇನ್ ಆಗಿದ್ದವನು, ಕೊಲ್ಲಬೇಕಾದಾಗ ಯಾಕಾಯಿತು, ಕರೆಕ್ಟ್, ಯಾಕೆ ಅವನ ಮನಸ್ಥಿತಿ ಚೇಂಜ್ ಆಯಿತು ಅನ್ನುವಂಥದ್ದು. ಆವಾಗೇನಾಗೋಗುತ್ತೆ, ಆಗಷ್ಟೊತ್ತಿಗೆಲ್ಲ ಅವನು ಭಾಳ ಪ್ರಬಲ ಆಗಿಬಿಟ್ಟ, ಗಟ್ಟಿಯಾಗಿ ಹೋಗ್ಬಿಟ್ಟಿದ್ದ.
ಗಟ್ಟಿಯಾದ ತಕ್ಷಣ ಏನಾಗಿತ್ತು, ಇಲ್ಲೂ ವಸೂಲಾತಿಗಳು ಜಾಸ್ತಿ ನಡೀತಾ ಇತ್ತು. ಹಾಸ್ಪಿಟ್ಲು ಭಾಗದಲ್ಲಿ ಎಲ್ಲ ರೌಡಿಗಳು ಬರುವುದು ಹೋಗುದು, ಉಸಲಾತಿ ಮಾಡ್ಕೊಳ್ಳೋದು, ಜೈರಾಯ್ತು, ಇನ್ನೇನು ಕಮ್ಮಿ ಏನು ಇಲ್ಲ ಪೂರ್ತಿ. ಆಮೇಲೆ ಆ ಕಡೆ ಸೈಡು ಗೋಪಿ ಹುಡುಗರು ನುಡ್ಕೋದು, ಇವ್ರು ನುಡ್ಕೋದು. ಆಮೇಲೆ ಯಥಾ ಪ್ರಕಾರ ರೆಗ್ಯುಲರಾಗಿ ಇದೇ ಒಂದು ಯಾವುದು ಗರೀಬಿ ಆಟ ಒಬ್ಬರು ಸಿಕ್ಕಾಬಟ್ಟೆ ಯಾರ ಮೇಲೆ, ಯಾರು ಕಮಿಷನ್ ಅವರೇ ಆಗಲಿ, ಯಾವ ಇವರೇ ಆಗಲಿ, ಪ್ರತಿ ದಿವಸನೂ ಅವ್ರನ್ನ ಪ್ರತಿ ವಾರ ಪತ್ರಿಕೆಯಲ್ಲೂ ಅವ್ರನ್ನ ಭಾಳ ಡಿಫೈ ಮಾಡಿ ಬರೆಯುವಂಥದ್ದು ಇದು ನಿರಂತರವಾಗಿ ನಡ್ಕೊಂಡು ವಿರುದ್ಧನೇ ಬರೆಯೋದಲ್ಲ ಸರ್. ಹೌದೌದು, ಪೊಲೀಸ್ ನಿರಂತರವಾಗಿ ಪೊಲೀಸರ ವಿರುದ್ಧವೇ ಇದ್ದದ್ದು ಜಯರಾಜು. ಆಮೇಲೆ ಏನಾಗುತ್ತೆ, ಈ ಕಡೆ ಈ ಒಂದು ಪಡೆ ಉಟ್ಕೋತದೆ ಗೊತ್ತಲ್ಲ, ನಿಮ್ಗೆ ಹೇಳಿದ್ನಲ್ಲ ಪೊಲೀಸ್ ಆಫೀಸರ್ ಪಡೆಗಳು ಎಲ್ಲ ಪತ್ತೆ ಮಾಡಬೇಕು ಅಂತ ಅನ್ನುವಂಥದ್ದು. ಆ ಸಮಯದಲ್ಲಿ ಏನು ಮಾಡ್ಬಿಡ್ತಾರೆ ಇವರೆಲ್ಲ, ಎಲೆಕ್ಷನ್ ನಡೀತೆ ಚಿಕ್ಕಮಗಳೂರದು, ಅಲ್ಲಿ ಲೋಕಸಭಾ ಎಲೆಕ್ಷನ್, ಇಂದಿರಾ ಗಾಂಧಿ ಆ ಟೈಮಲ್ಲಿ ಏನು ಮಾಡ್ಬಿಡ್ತಾರೆ, ಇವನ್ನ ಸಹಾಯ ತಗೋಬಿಡ್ತಾರೆ ಕೊತ್ವಾಲಿಂದ. ಯಾರು? ಇವರು ಕಾಂಗ್ರೆಸ್ ಪಕ್ಷದವರು. ಓಕೆ, ಗುಂಡೂರು ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಅಲ್ಲೆಲ್ಲ ಇದ್ದುಕೊಂಡು ಎಲ್ಲ ಪಟಾಲಮ್ಗಳು ಫುಲ್ ಪಟಾಲಮ್ ಎಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಎಲೆಕ್ಷನಲ್ಲಿ ಡಾಮ್ ಡೂ ಮಾಡಿ ಎಲ್ಲ, ಏನು ಮಗು ಇಂಥ ಪವರ್ಫುಲ್ ಇವರು, ಏನು ಹಿಂಗೆ ಸೈನ್ಯ ಹೊಡೆದಂಗೆ ಹೋಗ್ತಾರಲ್ಲ ಅವರು, ಏನು ಭಾಳ ಇದು ಅನ್ನುವಂಥ ಇಂಪ್ರೆಷನ್ ಗೆದ್ದುಬಿಡ್ತೇವೆ, ಅಲ್ಲೇ ಇಂಪ್ರೆಷನ್ ಬಂದುಬಿಡ್ತದೆ ಅವ್ನ ಮೇಲೆ. ಓ, ಇವನು ನಾಟ್ ಏನ ಆರ್ಡಿನರಿಯಪ್ಪ, ಅವನು ದೊಡ್ಡ ಸೈನ್ಯನೇ ಇಟ್ಟವನು, ಇವನು ಏನು ಬೇಕಾದರೂ ಬದಲಾವಣೆ ಮಾಡುವಂಥ ತಾಕತ್ತಿದೆ ಎನ್ನುವಂಥ ಒಂದು ಆ ಸಿಂಪತಿ ಕಿಟ್ಸ್ಕೊಬಿಡ್ತಾನೆ ಇವ್ರ ಕಡೆಯಿಂದ ಅಲ್ಲಿ. ಆವಾಗ ಅವನಿಗೆ ಒಂಥರ ರಕ್ಕೆಗೆ ನೀರು ಹಾಕ್ದಂಗೆ ಆಗ್ಬಿಡ್ತದೆ ಅವನಿಗೆ. ಅಲ್ಲಿಂದ ಬರ್ತಾ ಇರ್ತಾರೆ, ಏನು ಖುಷಿಯಾಗಿ ಏನು ಸಿಕ್ಕಾಬಟ್ಟೆ ಎಲ್ಲ ಮಾಡಿಕೊಂಡು ಎಲ್ಲ ಬಂದು ಬರ್ತಾ ಇರ್ತಾರೆ ಚಿಕ್ಕಮಗಳೂರಿಂದ. ಆ ಕುದೂರು ಬರುತ್ತೆ ನೋಡಿ, ಕುದೂರು ಹತ್ರ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಒಂದು ಕುದೂರು ಚೆಕ್ ಪೋಸ್ಟ್ ಹತ್ರ ಒಂದು ಯಾವ್ದು ಗಾಡಿ ಫಿಯೆಟ್ ಗಾಡಿ ಇರ್ತದೆ, ಹೋಗಿ ಆಡಿದ ತಕ್ಷಣನೇ ಸುಮಾರು ಜನ ಏಟ್ ಆಗ್ತದೆ, ಬಚಾವ್ ಆಗ್ಬಿಡ್ತಾರೆ, ಅವರು ಸಾಯಿಲ್ರು, ದೊಡ್ಡ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಹೌದಾ? ಓಕೆ. ಅಲ್ಲಿ ಆಕ್ಸಿಡೆಂಟ್ ಆಗೋದಾಗ ಅಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ, ಇವರಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು, ಯಾರು ಈ ಆಯಿಲ್ ಕುಮಾರ್ ಇದ್ದಾನಲ್ಲ ಇವನಿಗೆ, ಜಯರಾಜ್ ಹುಡುಗರುಗಳು ಮತ್ತು ಕೊತ್ವಾಲ್ ಹುಡುಗರುಗಳಿಗೆ ಆಗಲೇ ಅಂದರೆ ಹಣ ಇವನು ಕೊಡ್ತಾವನೆ ಅಂತ ಅವನು ಹೇಳೋದು, ಅವನಿಗೂ ಕೊಡ್ತಾವನೆ ಅಂತ ಇವನು ಹೇಳೋದು, ಇಬ್ಬರು ಮ್ಯಾನೇಜ್ ಮಾಡ್ತಾವನೆ ಅಂತ ಅನ್ನುವಂಥದ್ದು, ಇಬ್ಬರಿಗೂ ಈ ಹೆಲ್ಕಟ್ಗಿರಿಗಳು ಮಾಡ್ತಾಯಿದ್ರು. ಅಂದರೆ ಯಾಕಂದ್ರೆ ಅವನಿಗೆ ಯಾಕೆ ಕೊಡಬೇಕು, ಅವ್ನು ಜೈಲಲ್ಲಿ ಕುಂತವನೆ, ಅವ್ನಿಗೆ ಯಾಕೆ ಇವನು ಯಾಕೆ ಕೊಡಬೇಕು ಅವನಿಗೆ ಅಂದರೆ, ಇವ್ನು ಎದಾಕೋಂಗೂ ಇಲ್ಲ, ಅಲ್ಲಿ ಕಚ್ಕೊಂಡಿರಬೇಕು, ಆ ಥರ ಮಾಡುವಂಥದ್ದು ಇವೆಲ್ಲ, ಈ ಎಲ್ಲ ಫಿಟ್ಟಿಂಗ್ ಇಡ್ತಾರೆ ಅಂತ ಹೇಳ್ತಾರಲ್ಲ, ಈ ಥರ ಅಲ್ಲಿ ವಾತಾವರಣ ನಡೀತಾ ಇರ್ತದೆ ಇವ್ರು ಇದ್ರ ಮಧ್ಯ ಇದ್ರೊಳಗಡೆ. ಆವಾಗ ಕೊತ್ವಾಲ ಬರ್ತಾನೆ, ಕೊತ್ವಾಲ ಒಂದು ದಿವಸ ಏನಾಗ್ತದೆ, ಅಲ್ಲಿ ಒಂದು ಇದ್ರ ಹತ್ರ ಹೋಗ್ತಾರೆ, ಯಾವುದು ಪ್ರಕಾಶ್ ನಗರದ ಒಂದು ಜಿಂಪು ಜಿಮ್ನಾಸ್ಟಿಕ್ ಅಂತ ಒಂದು ಪ್ರಕಾಶ್ ನಗರದಲ್ಲಿ ಬಹಳ ಫೇಮಸ್ ಒಂದು ಜಿಮ್ನಾಸ್ಟಿಕ್ ಇರುತ್ತೆ ಅವಾಗ ಅಂದ್ರೆ ರಾಜ್ಕುಮಾರ್ ರೋಡ್ ಪಕ್ಕದಲ್ಲಿ ಕೆಳಗಡೆ ಡೌನ್ ಅಲ್ಲಿ, ಅಲ್ಲಿ ಆ ಜಿಂಪು ಜಿಮ್ನಾಸ್ಟಿಕ್ ಗೆ ಇವರೆಲ್ಲ ಹೋಗುವಂತದ್ದು, ಶಿವಣ್ಣ ಆಮೇಲೆ ಇನ್ನೆಲ್ಲೂ ಈ ಕಡೆಗೆ ಶಿವಣ್ಣ ಅಂದ್ರೆ ಯಾರು ಸರ್? ಅಲ್ಲಪ್ಪ, ಯಾರ್ಡ್ ಶಿವಣ್ಣ ಅಂತಿರ್ತಾನೆ, ಕಲ್ಲಂಗಡಿ ರಾಮ ಅಂತಿರ್ತಾನೆ, ಆಮೇಲೆ ಸೀತಾರಾಮ್ ಶೆಟ್ಟಿ, ಆಮೇಲೆ ಇವನು ಇವರು ಕೊತ್ವಾಲು. ಅಲ್ಲಿಗೆ ಮಧ್ಯಾಹ್ನ 12 ಗಂಟೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ರೆಗ್ಯುಲರ್ ಆಗಿ ಅಲ್ಲಿಗೆ ಹೋಗಿ ಒಂದು 2 ಅವರ್ಸ್ ಅಲ್ಲೇ ಇದ್ಕೊಂಡು ಅಲ್ಲೇ ಊಟ ಮಾಡಿ ಅದೊಂದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. ಆವಾಗ ಇವನು ಯಾಡ್ ಶಿವಣ್ಣ ಇದ್ದಾರಲ್ಲ ಅವನು ಮತ್ತೆ ಕೊತ್ವಾಲು ನಿಲ್ಲಿಸ್ಬಿಟ್ರೆ ಅಕ್ಕಪಕ್ಕ ಇಬ್ಬರು ಒಂದೇ ಥರ ಇದ್ರಂತೆ. ಹೌದಾ? ಓಕೆ. ಕೊತ್ವಾಲ ನೋಡ್ಬಿಟ್ರೆ ಯಾಡ್ ಶಿವಣ್ಣ ನೋಡೋಂಗಿಲ್ವಂತೆ. ಅಂದರೆ ಯಾಡ್ ಶಿವಣ್ಣ ಒಂದು ಸ್ವಲ್ಪ ಕೂದಲು ಸಣ್ಣ ಸಣ್ಣ ಕರ್ಲಿ, ಅವನಿಗೊಂದು ಸ್ವಲ್ಪ ಜಾಸ್ತಿ ಕರ್ಲಿ, ಯಾರಿಗೆ ಕೊತ್ವಾಲಂಗೆ, ಅದು ಬಿಟ್ಟರೆ ಮೈಕಟ್ಟು ಕಣ್ಣು ಬಾಡಿ ಇದು ಎಲ್ಲ ಒಂದೇ ಥರ ಇದ್ರಂತ. ಅವನು ಕೊತ್ವಾಲಿ ಇಳಿದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಕಾರಲ್ಲಿ ಅಲ್ಲಿ ಯಾರೋ ಬಂದು ಯಾರ ಜೊತೆನೂ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಸರಿ, ಇವನು ಯಾಡ್ ಶಿವಣ್ಣ ಆಮೇಲೆ ಸೀತಾರಾಮ್ ಶೆಟ್ಟಿ ಆಮೇಲೆ ಕಲ್ಲಂಗಡಿ ರಾಮ ಇವ್ರು ಮೂರು ಜನ ಹೋದಾಗ ಮುಂದಕ್ಕೆ ಹೋಗು ಇವರೇನೋ ತಗೊಂಡು ಅಂಗಡಿ ಇರ್ತದೆ ಚಿಲ್ಲರೆ ಅಂಗಡಿ ಅಲ್ಲೇನೋ ಪರ್ಚೇಸ್ ಮಾಡ್ಕೋತಾ ಇದ್ದಾರೆ ಇವರಿಬ್ರು. ಯಾಡ್ ಶಿವಣ್ಣ ಜಿಮ್ನಾಸ್ಟಿಕ್ ಹತ್ರ ಹೋಗವನೆ, ಜಿಮ್ ಹತ್ರ ಹೆಂಗಿರು ಒಳಗೆ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗೋಣ ಅಂದ್ಬಿಟ್ಟು ಜಿಮ್ ಬಾಗಿಲು ಹೋಗಿದ್ದಾನೆ. ಒಂದು 15 ಜನ ಮಾಸ್ಕ್ ಹಾಕೊಂಡಿದ್ದವ್ರು ಬಂದು ಯಾಡ್ ಶಿವಣ್ಣನ ಬ್ರೈನ್ ಈಚೆ ಬರುವವರೆಗೂ ಹೊಡೆದಾಕ್ಬಿಡ್ತಾರೆ. ಓಕೆ, ಹೊಡೆದಾಕ್ಬಿಡ್ತಾರೆ. ಒಡೋ ಏನು ಇನ್ನು ಮಕ್ಕಳು ಈಚೆ ನೋಡಿ ಬರುವಷ್ಟಕ್ಕೆ ಮುಗಿಸ್ಬಿಡ್ತಾರೆ ಅವನ್ನ, ಓಡ್ಬೋತಾನೆ ಎಲ್ಲ ಬ್ರೈನ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಲ್ವಾ ಥರ ಮಾಡಿಬಿಟ್ಟಿರ್ತಾರೆ ಬಾಗಿಲೆ, ಜಿಮ್ನಾಸಿಯಂ ಬಾಗಿಲೆ. ಅದು ನೋಡಿದರೆ ಭಯ ಆಗ್ಬಿಡ್ತದೆ, ಏನಿದು ಕತೆ ಅಂತೇಳಿ. ಆಮೇಲೆ ಇವ್ಗೂ ಗೊತ್ತಾಗ್ತದೆ, ಯಾಕೋ ನಾನು ಯಾರೋ ಹಿಂಗೆ ಹೊಡೆದು ನನ್ನ ಮಗಂದು ಈ ಥರ ಹೆಂಗೆ ಹೊಡೆದ್ರು. ಆಮೇಲೆ ಲೇಟ್ರ್ ಕೋರ್ಸ್ ಒಳಗಡೆ ಗೊತ್ತಾಗ್ತು, ಕೊತ್ವಾಲನೇ ಹೊಡೆದು ಇವನೇ ಅಂತ ಹಿಡ್ಕೊ ಹೊಡೆದು ಬಿಡ್ತಾರೆ ಯಾಡ್ ಶಿವಣ್ಣಿಗೆ. ಆಮೇಲೆ ಅವ್ರು ಹೋಗಿ ಹೇಳಿರ್ತಾರಲ್ಲ ಆನಂದ್ ಮಕ್ಕಳು, ಅವರೆಲ್ಲ ಮುಗಿಸ್ಬಿಟ್ಟ ಕೊತ್ವಾಲನ್ನ ಅನ್ನುವಂಥ ಕಾರ್ಯಕ್ರಮ ಅವ್ರ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮುಗಿಸ್ಬಿಟ್ಟು ಬಂದ್ಬಿಟ್ಟು ಅಂತ ಅವರೆಲ್ಲ ಹಬ್ಬಿಸ್ಬಿಡ್ತಾರೆ, ಹೋದ ಕೊತ್ವಾಲ ಅಂತ. ಆಮೇಲೆ ಕೆಲವಷ್ಟು ಪತ್ರಿಕೆಗಳು ಕೆಲವಷ್ಟೆಲ್ಲ ನ್ಯೂಸ್ಗಳೆಲ್ಲ ಬಂಗಿರ ಕೊತ್ವಾಲ ಹೋಗ್ಬಿಟ್ಟ, ಮುಖ ಏನೂ ಕಾಣಿಸಲ್ಲ, ಕೊಚ್ಚಾಕ್ಬಿಟ್ಟಿದ್ರಲ್ಲ ಪೂರ್ತಿ ಬಾಡಿ ಥರ ಎಲ್ಲ ಕೊತ್ವಾಲನ ಥರ ಇತ್ತಲ್ಲ, ಇದು ಕೊತ್ವಾಲಿಂದೇ ನಡೆದೋಗ್ಬಿಡ್ತು ಅವತ್ತೆಲ್ಲ ಫುಲ್ಲು.
ಕೊತ್ವಲ್ಲ ಮುಖ ತೋರಿಸೋರ್ಗೂ ನಾನು ಬದುಕಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅವನು. ಓಕೆ, ಈಗ ಹಂಗಾಗಿದ್ರೆ ಹೇಗೆ ಹಾಕ್ಬಿಟ್ಟು ವಾಟ್ಸಪ್ಪಲ್ಲೋ ಫೇಸ್ಬುಕ್ಲೋ ನಾನು ಬದುಕಿದ್ರೆ ಜೀವಂತವಾಗಿ ನಾನೆಲ್ಲ ಸತ್ತವನು ಅಂತ ಹೇಳ್ಬಿಡೋರು. ಅವಾಗ ಹಂಗಲ್ಲ, ಹೌದು, ಕೊತ್ವಲ್ಲನ ರೇಟಲ್ಲಿ ಈಗ ವ್ಯಾಡ್ ಶಿವಣ್ಣ ರನ್ ಆಗ್ಬಿಟ್ಟು ಆತಕ್ಕೆ ಫುಲ್ಲು ಪೂರ್ತಿ. ಆಮೇಲೆ ಕೈಗೆ ಬಳೆ ಇದೆಲ್ಲ ಆದಮೇಲೆ ಯಾಡ್ ಶಿವಣ್ಣನ ಕಡೆಯವರೆಲ್ಲ ಬಂದರು, ಎಲ್ಲ ನೋಡಿದ್ರೆ ಇದೇನೋ ಸುಟ್ಟದ ಗಾಯ ಆಯ್ತಂತೆ. ಯಾ ಗಾಡಿ ಎಚ್ ಡಿ ಮೋಟರ್ ಸೈಕಲ್ ಇದ್ವಲ್ಲ ಆ ಕಾಲದಲ್ಲಿ ಜಾವ, ಆ ಒಡೆದ ಕಾಲು ಹಿಂದೆ ಸುಟ್ಟಿತ್ತಂತೆ ಒಂದು ಯಾಡ್ ಶಿವಣ್ಣಂದು ಹಿಂದೆ ಇಮ್ಡಿ ಹತ್ರ ಎಲ್ಲ ಅದೆಲ್ಲ ಗಾಯ ಇದ್ಬಿಟ್ಟಿದ್ದು ಯಾಡ್ ಶಿವಣ್ಣ ಅಂತ ಹೇಳ್ಬಿಟ್ಟು ಅಂತ ಲೇಟಾಗಿ ರಾತ್ರಿ ಮಧ್ಯರಾತ್ರಿಗೆ ಕನ್ಫರ್ಮ್ ಮಾಡಿರೋದು. ಅಂದರೆ ಅಂತ್ಯ ಸಂಸ್ಕಾರ ಆಗಿಲ್ಲ ಇನ್ನು? ಅಂತ್ಯ ಸಂಸ್ಕಾರ ಆಗಲಿಲ್ಲ, ಅಲ್ಲಿವರೆಗೂ ಲಾಸ್ಟ್ ಮೂಮೆಂಟ್ ಪತ್ತೆ ಆಗೋನು. ಇಲ್ಲಾದ್ರೆ ಕೊತ್ವಲ ಅಂತ ಹೋಗ್ಬಿಟ್ಟು ಊತಾಕ್ಬಿಟ್ಟು ಕೊತ್ವಲ ಹೆಸರೇ ಬದುಕಿಸ್ಬಿಟ್ಟಿರೋರು. ಕೊತ್ವಲ ಸತ್ತೋದ ಅಂತ ಮತ್ತೆ ಅವನು ಇನ್ನೊಂದು ಅವನು ಪುನರಪಿ ಜನನ ಮಾಗೋಗ್ಬಿಟ್ಟು ಇನ್ನೊಂದು ರೂಪ ತಾಳ್ಬಿಟ್ಟಿರುವ ಅವನು. ಅಷ್ಟೊತ್ತಿಗೆ ಏನಾಗೋಯ್ತು, ಇವನೇನು ಮಾಡ್ತಾನೆ, ಈ ದೊಡ್ಡದು ಇದಾಗ್ಬಿಡ್ತೆ ನ್ಯೂಸ್ ಆಗೋಯ್ತದಲ್ಲ, ಈ ಅಧಿಕಾರಿಗಳೇನು ಮಾಡ್ತಾರೆ ಬೆನ್ನಿಗೆ ಬಿಡ್ತಾರೆ. ಇದನ್ನ ಯಾರು ಸರ್ ಹೊಡೆದವರು? ಹೇಳ್ತೀನಿ ನಾನು. ಆಮೇಲೆ ಏನಾಗುತ್ತೆ, ಎಲ್ಲ ಅಧಿಕಾರಿಗಳೆಲ್ಲ ಭಾಳ ಬೆನ್ನಿಗೆ ಬಿದ್ದುಬಿಡ್ತಾರೆ. ಇವನಿಗೆ ಒಂದು ಯಾರು ಯಾಡ್ ಶಿವಣ್ಣ, ಯಾಡ್ ಶಿವಣ್ಣ ಕೊತ್ವಲನ ಜೊತೆ ಇರ್ತಾನೆ, ಕೊತ್ವಲ ಸೀತಾರಾಮ್ ಶೆಟ್ಟಿ ಇರ್ತಾನೆ ಜೊತೆಯಲ್ಲಿರ್ತಾನೆ. ಗಾಯತ್ರಿ ನಗರದಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿತ್ತಲ್ಲ, ಅದಕ್ಕೆ ಯಾರು ಇವರೆಲ್ಲ ಮಾತಾಡಿದ್ರಲ್ಲ ಮಾತುಕತೆ ಎಲ್ಲ, ಇದೆಲ್ಲ ನಡೆದಿತ್ತಲ್ಲ ಪಂಚಾಯಿತಿ, ಹಂಗೇನಾದರೂ ಇದು ನಡೆದಿಲ್ಲ, ಅವ್ನು ಒಪ್ಕೊಳ್ಳಿಲ್ಲ ಯಾಡ್ ಶಿವಣ್ಣ ಅಂದ್ಬಿಟ್ಟು ಅಂತ ಜಿಮ್ ಹತ್ರ ಕರೆದ್ಬಿಟ್ಟು ಸೀತಾರಾಮ್ ಶೆಟ್ಟಿ ಏನಾರು ಹೊಡೆಸ್ಬಿಟ್ನ. ಓಕೆ ಓಕೆ, ಆ ಥರ ಎಲ್ಲ ಲೆಕ್ಕಾಚಾರ. ಇವನೇನಾದರೂ ಅಲ್ಕಟ್ ಕೆಲಸ ಮಾಡಿಬಿಟ್ನ, ಏ ಈ ಮಾಡಿರೋದೆ ಅವನು, ನಮ್ಮ ಸೀತಾರಾಮ್ ಶೆಟ್ಟಿ ತಗೊಂಡು ಬಂದ್ಬಿಟ್ರೆ ಇವಾಗ ಎಲ್ಲಿದ್ದಾನೆ ಅಂತ ಅವ್ನು ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಯಾರು? ಪೊಲೀಸರು. ನಮ್ಮ ಈ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಸೀತಾರಾಮ್ ಶೆಟ್ಟಿ ಕೊತ್ವಲನು ಇಲ್ಲ, ಕೊತ್ವಲನು ಅವನು ಇವನು ಇಲ್ಲ, ಇಬ್ಬರು ಅಂದರೆ ಇವರು ಅಳಕಟ್ಟಿ ಕೆಲಸ ಮಾಡಿದರೆ ಅಲ್ಲಿ ಯಾವುದೋ ಒಂದು ಪ್ರಕಾಶ್ ನಗರದಲ್ಲಿ ಯಾವುದೋ ರಶರಾಮ್ಪುರದಲ್ಲಿ ಯಾವುದೋ ಒಂದು ಜಾಗದ ಗಲಾಟೆನಲ್ಲಿ ಇದು ಮಾಡ್ಕೊಂಡು ಕಾಂಪ್ರಮೈಸ್ ನಡೆದು ಏನೋ ನಡೆದಿತ್ತಂತೆ ಸಣ್ಣ ಪುಟ್ಟ ಕಿಸ ಮಾತುಕತೆಗಳು. ಅಂದರೆ ಇವರಿವ್ರಿಗೆಲ್ಲ ಗೊತ್ತಿತ್ತದು. ಆವಾಗ ಅದು ಒಪ್ಕೊಳ್ಳಿಲ್ಲ ಅವನೇನಾದರೂ ಅಂತ ಅಂದ್ಬಿಟ್ಟು ಇವನೇ ಏನೋ ಮಾಡಿಸಿದ್ದಾನೆ ಅವ್ರ ಕಡೆ ಕಾಸು ಇಸ್ಕೊಬಿಟ್ಟು, ಇಲ್ಲಾಂದ್ರೆ ಯಾಕೆ ಅವ್ನು ಜೊತೆಲಿ ಇರ್ತಿಲ್ಲ, ಯಾಕೆ ಇವ್ನು ಮಾತ್ರ ಕಳಿಸ್ತಾ, ಯಾಕೆ ಕಲ್ಲಂಗಡಿ ರಾಮ ಇವ್ನು ಇಬ್ರು ಯಾಕೆ ಅಂಗಡಿಗಳಕ್ಕೆ ಹೋಗ್ಬಿಟ್ರು, ಕೊತ್ತೋಲ ಯಾಕೆ ಅವ್ನು ಈಚೆ ಬರಲಿಲ್ಲ ಕಾರಿಂದಲೇ ಕೂತ್ಕೊಬಿಟ್ಟ, ಇದೆಲ್ಲ ತಲೆಯಿಂದಲೇ ಬಂದ್ಬಿಡ್ತಾ ಅವ್ರಿಗೆ. ಅದಾದ್ಮೇಲೆ ಇವ್ರು ಹುಡ್ಕೋಕೆ ಶುರು ಮಾಡಾದ್ಮೇಲೆ ಇವ್ರೇನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಸೇರ್ಕೊಬಿಡ್ತಾರೆ. ಎಲ್ಲಿಗೆ? ಮಂಗಳೂರು ಕಡೆಗೆ. ಯಾರು? ಕೊತ್ವಲ. ಕೊತ್ವಲ ಮತ್ತೆ ಟೀಮು ಪೂರ್ತಿ ಕಲ್ಲಂಗಡಿ ರಾಮ ಮತ್ತೆ ಇವನ್ನೆಲ್ಲ ಓಡೋಗ್ಬಿಡ್ತಾರೆ. ಕಲ್ಲಂಗಡಿ ರಾಮ ಅಂದ್ರೆ ಯಾರು ಸರ್? ಅವನು ಅವನು ಇವ್ರ ಅಸೋಸಿಯೇಟ್. ಅಸೋಸಿಯೇಟ್, ಇವನ್ ಅಸೋಸಿಯೇಟ್. ಆಮೇಲೆ ಇವ್ರಿಗೆ ಭಾಳ ಟೈಟ್ ಆಗ್ಬಿಡ್ತದೆ, ಏನಾದರೂ ಮಾಡಿ ಹುಡುಕಬೇಕು ಇಲ್ಲ ಹೊಡಿಬೇಕು ಇಲ್ಲ ಇದು ಮಾಡಬೇಕು ಅಂದ್ಬಿಟ್ಟು ಅಂತ ಪೊಲೀಸ್ ಅಧಿಕಾರಿಗಳು. ಇವರು ಹಗಲು ರಾತ್ರಿ ಇವ್ರು ಟೀಮ್ ಕಟ್ಕೊಂಡು ಸುತ್ತಕ್ಕೆ ಶುರು ಮಾಡಿಬಿಡ್ತಾರೆ, ಏನಾದರೂ ಮಾಡಿ ಹೊಡೆದು ಎತ್ಕೊಬರ್ಬೇಕಲ್ಲ, ವಿಚಾರ ಗೊತ್ತಾಗ್ಬೇಕಲ್ಲ, ಯಾತಕ್ಕೆ ಎರಡು ಶಿವಣ್ಣ ಹೊಡೆದಾಕಿದ್ರು ಅಂತ. ಅದಾದರೂ ಒಂದು ಮೋಟೋ ಗೊತ್ತಾಗ್ಬೇಕಲ್ಲ, ಯಾರು ಹೊಡೆದವ್ರು ಯಾರು ಇಲ್ಲ ಬೇರೆಯವ್ರ ಹೊಡೆದಿದ್ದಾರ ಅಂತ ಅಂದ್ಬಿಟ್ಟು ಅಂತ ಇವನಿಗೆ ಗತಿ ಕಾಣಿಸಿರೋರಿಗೆ ಎರಡು ಶಿವಣ್ಣಿಗೆ. ಆಮೇಲೆ ಎರಡು ಶಿವಣ್ಣಂಗೆ ಹೊಡಿಬೇಕು ಹಿಂಗೆಲ್ಲ ಹಾಕಬೇಕು ಅಂತ 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 ಕೈ ಹಾಕ್ಬೇಕು ಅಂತಂದರೆ ಯಾರಾದರೂ ಕೊತ್ವಾಲ ವಿರೋಧಿಗಳು ಹಾಕಿರಬೇಕು ಅಂತ ಇವರು. ಅವ್ನು ಹೊಡಿಬೇಕು ಅಂದ್ರೆ ಕೊತ್ವಾಲ ವಿರೋಧಿಗಳು ಯಾರಿದ್ದಾರೆ? ಜಯರಾಜ್ ಅವರೇ ಇರೋದು, ಜಯರಾಜ್ ಗ್ಯಾಂಗ್ನವರು. ಜಯರಾಜ್ ಗ್ಯಾಂಗ್ನವ್ರು ಯಾರಿದ್ದಾರೆ? ಆಚೆ ಇರ್ತಕ್ಕಂಥವ್ರು. ಇನ್ಯಾರು ಕೈ ಹಾಕ್ಬೋದು? ಹಾಕಿದ್ರೆ ಬೆಕ್ಕನ ಕಣ್ಣನ ರಾಜೇಂದ್ರ ಹಾಕ್ತಾನ, ಇಲ್ಲಾಂದ್ರೆ ಕಾಟನ್ಪೇಟೆ ಪುಷ್ಪ. ಯಾಕೆಂದ್ರೆ ಅವರಿಬ್ಬರು ಆಗಲೇ ಇವರಿಬ್ಬರೂ ಕಾಟನ್ಪೇಟೆ ಪುಷ್ಪನ್ನು ಮತ್ತು ಬೆಕ್ಕನ ಕಣ್ಣನ ರಾಜೇಂದ್ರನು ಒಳಗಡೆನೆ ಒಂದು ಗ್ಯಾಂಗ್ ಮಾಡ್ತಾ ಇರ್ತಾನೆ ಇವನು ವಿಕ್ಟೋರಿಯ ಹಾಸ್ಪಿಟಲಲ್ಲಿ ಕೂತ್ಕೊಂಡು. ಅವನು ಅವನ ಕಡೆ ಈಗಾಗಲೇ ಜಯರಾಜ್ ಇರ್ತಾನಲ್ಲ, ಆಗಲೇ ಅವ್ರನ್ನ ಇವನ್ ಇವನೇನಾದ್ರು ಬರೋ ವರ್ಷದಕ್ಕೆ ಇವರೇ ಪವರ್ಫುಲ್ಲು, ಇವ್ರು ಏನಾದರೂ ಮಾಡಿ ಇವ್ರನ್ನ ಹಾಕ್ಬೇಕು ಅಂತ ಅನ್ನುವಂಥದ್ದು ಆಗಲೇ ಈ ವಿಚಾರಗಳು ಪೊಲೀಸವ್ರಿಗೆಲ್ಲ ಬರ್ತಾವಾಗ. ಆಗ ಹೌದಾ ಇವ್ರು ಏನಾದರೂ ಇವ್ರ ಕಡೆಗೆ ಹೋಗಿ ಗ್ಯಾಂಗ್ ಏನಾರು ಹೊಡೆದು ಮುಗಿಸಿದ್ರ ಇವನಲ್ಲ ಅಂತ ಹೊಡೆದು. ಇಲ್ಲ ಇವ್ರಿಗೆ ಗೊತ್ತು, ಡೈರೆಕ್ಟಾಗಿ ಗೊತ್ತಲ್ಲ ಕೊತ್ವಲ ಯಾರು ಅಂತ ಅವನ್ನ ಯಾಕೆ ಕುಡಿಯಕ್ಕೆ ಹೋಗ್ತಾರೆ, ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದಲ್ಲ. ಅಂದರೆ ಇವರಿಬ್ಬರೋಗ್ರೆ ಬೇರೆ ಯಾರು ಹೋಗಿದ್ರ 15 ಜನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಇವ್ರನ್ನ ಇಟ್ಕೊಳ್ಳೋಣ, ಇವ್ರಿಗೆ ಏನಾದರೂ ಗೊತ್ತಾಗ್ತದೆ ಅಂತ ಹೇಳಿದ್ರು. ಇವರು ಆ ಕಡೆ ಸೈಡ್ಗೆ ಅಷ್ಟೊತ್ತಿಗಾಗಲೇ ಏನಾಗಿರುತ್ತೆ ಅಂತಂದರೆ ಇವ್ರೂ ಒಂದು ಸ್ವಲ್ಪ ವೆಪನ್ ಗಿಪ್ಪನ್ ಅದು ಇದು ಒಂದು ಸ್ವಲ್ಪ ರೈಫಲ್ ಶೂಟಿಂಗ್ ಮಾಡೋದಕ್ಕೆ ಕಲ್ತ್ಕೊಬರೋಣ ಅಂತ ಅಂದ್ಬಿಟ್ಟು ಅಂತ ಒಂದು ಕಡೆ ಹೋಗ್ಬಿಟ್ಟಿರ್ತಾರೆ. ಯಾರು? ಇವರಿಬ್ರು. ಯಾರು? ರಾಜೇಂದ್ರ ಮತ್ತೆ ಪುಷ್ಪ. ಯಾಕೆಂದ್ರೆ ಇವ್ರಿಗೆಲ್ಲ ಆಗಲೇ ತ್ರೆಟ್ ಇರ್ತದೆ ಸಿಕ್ಕಾಬಟ್ಟೆ ಎಲ್ಲ, ಸುಮ್ಮನೆ ಏನಾದರೂ ಒಂದು ಗನ್ ಇಟ್ಕೊಂಡು ಗನ್ ಆದರೂ ಬೇಕಾಗ್ತದೆ, ಇಲ್ಲಾಂದ್ರೆ ಯಾರಿಗಾರ ಯೂಸ್ ಮಾಡೋಕ್ಕೆ ಬೇಕಾಗಿರ್ತದೆ ಅಂತೇಳಿ ಇವ್ರು ಪ್ಲ್ಯಾನ್ ಕೊಟ್ಟಿರ್ತಾನೆ. ಇವರೆಲ್ಲ ಆಚೆ ಹೊಟ್ಟೋಗಿರ್ತಾರೆ. ಆವಾಗ ಇವ್ರು ಹುಡ್ಕೋಕ್ಕೆ ಶುರು ಮಾಡ್ತಾರೆ, ಇವ್ರದ್ದು ಏನೋ ಕೈವಾಡ ಇದೆ ಕಣ ಕಾಣಿಸ್ತಾ ಇಲ್ಲ ಏನಾದ್ರು ಮಕ್ಕಳು ಇವರೇ ಮಾಡಿದ್ದಾರೆ. ಅವಾಗ ಫೋನ್ ಮಾಡಿ ಹೇಳೋಂಗು ಇಲ್ವಲ್ಲ, ಇಲ್ಲ ಯಾವ ಕಡೆಯಿಂದ ಇನ್ಫಾರ್ಮೇಶನ್ ತಿಳಿಕಾಗೋದಿಲ್ವಲ್ಲ, ಪತ್ತೆ ಮಾಡಿಬಿಡ್ತಾರೆ ಅಂತ ಒಂದು ವಿಷಮ ಪರಿಸ್ಥಿತಿಗೆ ಸಿಕ್ಕಾಕಬಿಡ್ತಾರೆ ಈ ಸಮಯದಲ್ಲಿ.
ಈ ಒಂದು ಆದಂಥ ವಿಕ್ಟೋರಿಯಾ ಹಾಸ್ಪಿಟ್ಲು ಡೀಲ್ಸ್ಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥವು ಎಲ್ಲ ಥರವಾದಂಥವು ಕೊತ್ತು ಇವ್ ನೇಮ್ ಮಾಡ್ಬಿಡ್ತಾನೆ ಇದೆಲ್ಲ ನಡೀತಾ ಇರ್ತದಲ್ಲ ನನಗೆ ಯಾಕೆಲ್ಲ ಬೇಕು ಅಂದ್ಬಿಟ್ಟು ಅಂತ ಅಯಿಲ್ ಕುಮಾರ್ ಅದಕ್ಕೂ ಸಿಗಲ್ಲ ನಮ್ಮ ಗೋವಾಗೋಗಿ ಸೇರ್ಕೊಬಿಡ್ತಾನೆ ಪೂರ್ತಿ ಇದೆಲ್ಲ. ಆಮೇಲೆ ಗೋವಾದಲ್ಲಿಂದ ಏನು ಮಾಡ್ತಾನೆ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ ಈ ವಿಚಾರನ ಜಯರಾಜ ಮುಟ್ಟಿಸ್ತಾನೆ ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ ಅಂತ. ಹೌದಾ? ಹಾಂ. ಓಕೆ. ಅಂದರೆ ಅಡ್ವಾಂಟೇಜ್ ಹೆಂಗೆ ತಗೋಬೋದು ಅಂತ ನೋಡ್ತಾನೆ. ಓಕೆ. ಹಾಂ, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ ಅಣ್ಣ. ಅಂದರೆ ನಾನೇ ಹೊಡೆಯಕ್ಕೆ ಹೋಗಿದ್ದೆ. ಅಂದರೆ ನಮ್ಮ ಟೂಪ್ ಹೋಗಿತ್ತು. ಹೋಗಿತ್ತು. ಹ್ಞೂ ಹ್ಞೂ. ಮಿಸ್ ಆದ. ಮಿಸ್ ಆಗಿ ಅವನು ಸಿಗಲಿಲ್ಲ ಇವನಾಗ್ಬಿಟ್ಟ. ಹ್ಞೂ ಹ್ಞೂ. ನಾನು ಟ್ರೈ ಮಾಡ್ತಾ ಇದ್ದೀನಿ ನೀನು ಒಳಗಡೆನೆ ಇರೋ, ನಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಬಟ್ ಆಗಿರೋದೇ ಬೇರೆ ಕಿಸ, ಅದು ಮುಂದಿನ ಎಪಿಸೋಡಲ್ಲಿ ಹೇಳ್ಕೊಳ್ತೆ. ಓಕೆ ಸರ್. ಸೊ ಇದು ಬೆಂಗಳೂರು ಅಂಡರ್ವರ್ಲ್ಡ್ನ ಕಥಾನಕ, ರೋಚಕತೆ ಸಸ್ಪೆನ್ಸು ಎಲ್ಲ ಇದೆ ಇದರಲ್ಲಿ. ಬಟ್ ಇದೆಲ್ಲ ನಡೆದಿತ್ತು ನನಗೆ ಈ ಆರ್ಟ್ ಶಿವಣ್ಣ ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಪಾಪ ನೋಡಿ, ಒಬ್ಬರ ಥರ ಇನ್ನೊಬ್ರು ಇದ್ದರೆ ಹೆಂಗೆ ಕೆಲವೊಂದ್ಸಲ ಅದು ನೀವು ಮಾರ್ಕ್ ಆಗುತ್ತೆ ಅಂಡರ್ವರ್ಲ್ಡಲ್ಲಿ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇದು. ಅವ್ರು ಕೊತ್ವಲ್ ನೋಡೋಕೆ ಹೋಗಿ ಆರ್ಟ್ ಶಿವಣ್ಣನ ಮುಗಿಸ್ಬಿಡ್ತಾರೆ. ಸೊ ಇದನ್ನೆಲ್ಲ ಹೇಳ್ತಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಬೆಂಗಳೂರು ಅಂಡರ್ವರ್ಲ್ಡ್ನ ಕಥಾನಕ. ಈ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಶೇರ್ ಮಾಡಿ. ಮತ್ತು ಪೊಲೀಸಿಂಗ್ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಗಳೇನು, ಯಾವುದೇ ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ, ಮೂವಿಗಳನ್ನ ಸಜೆಸ್ಟ್ ಮಾಡಿ, ಬೇರೆ ಪುಸ್ತಕನ ತಗೊಂಡು ನಮಗೆ ಸಹಾಯ ಮಾಡಿ. ಎಸ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೂರ್ತಿ ಘಟನಾವಳಿಗಳು, ಈ ಎಲ್ಲ ಘಟನಾವಳಿಗಳನ್ನ ಉಮೇಶ್ ಸರ್ ಹೇಳ್ತಾ ಇರೋದು, ಅವರೇ ಬರೆದಿರುವಂತ ಒಂದು ಪುಸ್ತಕ ಬೆಂಗಳೂರು ಅಂಡರ್ವರ್ಲ್ಡ್ ಅಂತ. ಈಗಾಗಲೇ ಐ ವಿಟ್ನೆಸ್ ಪಾರ್ಟ್ ಒನ್, ಐ ವಿಟ್ನೆಸ್ ಪಾರ್ಟ್ ಒನ್ ಪಾರ್ಟ್ ಟೂ ಬಂದಿದೆ, ಮತ್ತೆ ಬ್ಲಡ್ ವಾರೆಂಟ್ ಡೆತ್ ವಾರೆಂಟ್ ನಾಲ್ಕು ಪುಸ್ತಕಗಳು ಬಂದಿದೆ, ಇದು ಐದನೇ ಪುಸ್ತಕ. ಅಂಡರ್ವರ್ಲ್ಡ್ ಅಂಡ್ ಮತ್ತೆ ಉರಿದ ಊರು ಬಂದಿದೆ. ಎಷ್ಟು ಒಂದು ಆರು ಪುಸ್ತಕ ಆಗಿದೆ, ಇನ್ನೊಂದು ಪುಸ್ತಕ ಪ್ರಿಂಟಿಂಗ್ ಹೋಗಿದೆ ಬರುತ್ತೆ. ವಂಡರ್ಫುಲ್ ಸರ್. ಇದು ಸಪ್ನದಿಂದ ಪಬ್ಲಿಷ್ ಆಗಿದೆ, ಬಟ್ ಎಲ್ಲ ಮೇಜರ್ ಪುಸ್ತಕ ಅಂಗಡಿಗಳಲ್ಲೂ ಸಿಗುತ್ತೆ. ನನ್ನ ಹೆಸರು ಹೇಳಿದ್ರೆ ಎಸ್ ಕೆ ಉಮೇಶ್ವರ್ ಪುಸ್ತಕ ಕೊಡಿ ಅಂದರೆ ಎಲ್ಲ ಕೊಡ್ತಾರೆ, ಯಾವ್ದು ಬೇಕು ತಗೋಬೋದು. ಆಮೇಲೆ ನಮ್ಮ ಒಂದು ಕಮ್ಯುನಿಟಿ ಪೇಜಲ್ಲಿ ಕೂಡ ಈ ಎಪಿಸೋಡ್ ನೋಡಬೇಕಾದ್ರೆ ಕಮ್ಯುನಿಟಿ ಪೇಜಲ್ಲೂ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇರುತ್ತೆ, ಖಂಡಿತ ತಗೊಂಡು ಓದಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮ. ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ಕೋರ್ ಸೆಕ್ಯೂರಿಟೀಸ್.